ಒಂದೂರಲ್ಲಿ ರೇವತಿ ದೇವಿ ವಾಸ ಮಾಡ್ತಿದ್ಲು. ಅವಳಿಗೆ ಇಬ್ರು ಮಕ್ಕಳಿದ್ರು. ದೊಡ್ಡ ಮಗ ಲಲಿತ್ ಕೆಲಸ ಮಾಡ್ತಿದ್ದ, ಆದ್ರೆ ಅವನ್ ತಂಗಿ ಅರ್ಚನಾ ಇನ್ನು ಓದ್ತಾ ಇದ್ಲು. ರೇವತಿ ದೇವಿ ಅರ್ಚನಾ ಮದ್ವೆ ಮಾಡ್ಬೇಕು ಅಂತಿದ್ಲು, ಆದ್ರೆ ಅರ್ಚನಾ ಮುಂದೆ ಓದ್ಬೇಕು ಅಂತ ಆಸೆ ಪಡ್ತಿದ್ಲು. ಸಂಜೆ ಲಲಿತ್ ವಾಪಸ್ ಮನೆಗ್ ಬರ್ತಾನೆ, ಮತ್ತ ಅವನು ತನ್ನ ತಾಯಿ ಹತ್ರ ಮಾತಾಡ್ತಾನೆ. ಅಮ್ಮ, ನಾನ್ ನಿಮ್ ಹತ್ರ ಏನೋ ಮಾತಾಡ್ಬೇಕಿತ್ತು. ಹಾ ಹಾ, ಹೇಳು. ಏನಾಯ್ತು ಹೇಳಪ್ಪ, ಯಾಕಿಷ್ಟೊಂದ್ ಸಂಕೋಚ ಪಟ್ಕೋತಿದ್ಯಾ? ಅಮ್ಮ, ಕಾಲೇಜ್ ದಿನದಿಂದ ನನ್ಗೊಂದು ಫ್ರೆಂಡ್ ಇದ್ದಾಳೆ ನೀಲಂ, ಮತ್ತೆ ಅವಳು ಈಗ ನನ್ನ ಆಫೀಸಲ್ಲೂ ಕೊಲ್ಲಿಗು. ನಾವಿಬ್ರು ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀವಿ. ಹಾ ಹಾ, ಮಾಡ್ಕೋ, ಯಾರ್ ಬೇಡ ಅಂದ್ರು. ಆದ್ರೆ ಅದಕ್ ಮೊದ್ಲು ಅರ್ಚನಾ ಮದ್ವೆ ಆಗ್ಲಪ್ಪ. ಅಮ್ಮ, ಅರ್ಚನಾ ಇನ್ನ ಓದ್ಬೇಕು. ನಾನ್ ಓದಿದೀನಿ, ನನ್ಗೆ ಜಾಬು ಸಿಕ್ಕಿದೆ, ಮತ್ತೆ ನೀಲಂ ಮನೆಯವರು ಕೂಡ ಪ್ರೆಷರ್ ಮಾಡ್ತಿದ್ದಾರೆ, ಅದಕ್ಕೆ ನಾನು ಯೋಚಿಸ್ದೆ. ಏನು ಬೇಕಾಗಿಲ್ಲ, ಓದೋ ಅಗತ್ಯ ಏನೂ ಇಲ್ಲ. ವರದಕ್ಷಿಣೆ ನೀನ್ ಕೊಡ್ತೀಯಾ? ವರದಕ್ಷಿಣೆ ಅಂತ ಸಣ್ಣ ಮಾತನ್ನ ಆಡ್ಬೇಡಿ ಅಮ್ಮ. ನೋಡು ಲಲಿತ್, ನನ್ ಮಾತನ್ನ ಇವತ್ತು ಸರಿಯಾಗಿ ಕೇಳಿಸ್ಕೋ. ನಾನ್ ಎಲ್ಲದಕ್ಕಿಂತ ಮೊದ್ಲು ಅರ್ಚನಾ ಮದ್ವೆ ಮಾಡ್ತೀನಿ, ಆಮೇಲೆ ನಿನ್ ಮದ್ವೆ. ಅರ್ಚನಾ ಓದ್ತಾಳೋ ಬಿಡ್ತಾಳೋ ಅದರಿಂದ ನನ್ಗೇನು ಆಗ್ಬೇಕಾಗಿಲ್ಲ. ಅಮ್ಮ, ಆದ್ರೆ ನೀವ್ ಈ ತರ ಯಾಕ್ ಮಾಡ್ಬೇಕು? ನೀನಂತೂ ಎಷ್ಟು ಪೆದ್ದ, ಮಾತನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಅಮ್ಮ, ನನಗಂತೂ ಈ ನಡುವೆ ನಿಮ್ಮ ಮಾತುಗಳು ಅರ್ಥನೇ ಆಗ್ತಿಲ್ಲ. ನೋಡು, ನಿನ್ ಮದ್ವೆನ ನಾನ್ ಮೊದ್ಲು ಮಾಡಿದ್ರೆ ನಿನ್ ಹೆಂಡತಿ ವರದಕ್ಷಿಣೆ ತಗೊಂಡ್ ಬರ್ತಾಳೆ, ಆಮೇಲೆ ಅರ್ಚನಾ ಮದ್ವೆ ಮಾಡಿದ್ರೆ ಅದೇ ವರದಕ್ಷಿಣೆನ ಅವಳಗ್ ಕೊಡ್ಬೋದು. ಯಾಕಂದ್ರೆ ಮೊದ್ಲೇ ನಮ್ಗೆ ವರದಕ್ಷಿಣೆ ಸಿಕ್ಕಿರತ್ತೆ, ಇದೇ ಸಮಾಜದ ನಿಯಮ. ಅಮ್ಮ, ನೀವು ಹುಷಾರಾಗಿದ್ದೀರ ತಾನೆ? ಹಾ ಹಾ, ನನಗೇನಾಗಿದೆ, ನನ್ನ ಶತ್ರು ಹುಷಾರಿಲ್ದಂಗಾಗ್ಲಿ. ಅಮ್ಮ, ವರದಕ್ಷಿಣೆ ಕೇಳೋದೆಲ್ಲ ಸಣ್ತನ, ನಾವು ಭಿಕಾರಿ ಅಲ್ಲ. ಹಾಗಾದ್ರೆ ನಿನ್ನ ನೀಲಂಗೆ ಹೇಳ್ಬಿಡು ಈ ಮದ್ವೆ ನಡೆಯಕ್ ಸಾಧ್ಯ ಇಲ್ಲ ಅಂತ. ಯಾರ್ ಹೆಚ್ಚು ವರದಕ್ಷಿಣೆ ಕೊಡ್ತಾರೋ ಅಂತ ಹುಡ್ಗಿನ ಕರ್ಕೊಂಡ್ ಬಂದು ನಿನ್ಗೆ ಮದ್ವೆ ಮಾಡಿಸ್ತೀನಿ, ಆದ್ರೆ ಅದಕ್ ಮುಂಚೆ ಅರ್ಚನಾ ಮದ್ವೆ ಮಾಡ್ತೀನಿ. ಲಲಿತ್ ಏನು ಹೇಳ್ದೆ ಸುಮ್ನೆ ಎದ್ದು ಅಲ್ಲಿಂದ ಹೊರಟೋಗ್ತಾನೆ. ಅರ್ಚನಾ ಕೂಡ ಎಲ್ಲ ಮಾತನ್ನು ಕೇಳಿಸ್ಕೋತಾಳೆ. ಮಾರನೇ ದಿನ ಮಧ್ಯಾಹ್ನ ಲಲಿತ್ ಆಫೀಸಿಂದ ಮನೆಗ್ ಬರ್ತಾನೆ. ಅವನ್ ಜೊತೆಗೆ ಒಬ್ಬ ವಯಸ್ಸಾದವರು ದೀನಾನಾಥ್ ಮತ್ತೆ ಒಬ್ಬ ಹುಡ್ಗ ಪ್ರಭಾತ್ ಕೂಡ ಇದ್ದ. ಇವತ್ತು ಆಫೀಸಿಂದ ಬೇಗ ಬಂದ್ಯಾ? ಅಮ್ಮ, ನೋಡಿ, ಇವ್ರು ನನ್ನ ಗೆಳೆಯ ಪ್ರಭಾತ್, ಮತ್ತೆ ಇವ್ರು ಅವರಪ್ಪ. ರೇವತಿ ಇಬ್ಬರನ್ನು ಪರಿಚಯ ಮಾಡ್ಕೊಂಡು ಅರ್ಚನಾಗೆ ತಿಂಡಿ ಕಾಫಿ ತಗೊಂಡ್ ಬಾಮ್ಮ ಅಂತ ಹೇಳ್ತಾಳೆ. ಊಟ ತಿಂಡಿ ಅಂತೂ ಆಗ್ತಾನೆ ಇರುತ್ತೆ, ಯಾಕಂದ್ರೆ ನಾವು ಇನ್ ಮುಂದೆ ಬರ್ತಾನೆ ಇರ್ತೀವಿ. ಅಮ್ಮ, ನಾನ್ ಹೇಳೋದೆ ಮರ್ತದೆ, ಅಂಕಲ್ ಅರ್ಚನನ್ಗೆ ಒಂದು ಸಂಬಂಧ ನೋಡಿದರೆ. ಪ್ರಭಾತು ಒಳ್ಳೆ ಹುಡುಗ, ಮತ್ತೆ ನಮ್ಮ ಆಫೀಸಲ್ಲಿ ಸೀನಿಯರು. ಇದು ಒಳ್ಳೇದೇ ಆಯ್ತು ಬಿಡು. ನಿನ್ಗಿಂತ ಸೀನಿಯರ್ ಅಂದ್ರೆ ಮತ್ತೆ ವರದಕ್ಷಿಣೆ ಎಷ್ಟು ತಗೋತಾರೆ? ರೇವತಿ ಹೇಳಿದ ಮಾತನ್ನ ಕೇಳಿ ದೀನಾನಾಥ್ ಹೇಳ್ತಾರೆ. ಇಲ್ಲ ಇಲ್ಲ, ನೀವು ಅನಾವಶ್ಯಕವಾಗಿ ಇದನ್ನೆಲ್ಲ ಯೋಚನೆ ಮಾಡ್ತಿದ್ದೀರಾ. ನಮ್ಗೆ ವರದಕ್ಷಿಣೆ ಕೊಡೋದು ತಗೊಳ್ಳೋದ್ರಲ್ಲಿ ವಿಶ್ವಾಸ ಇಲ್ಲ. ನೀವಂತೂ ಒಳ್ಳೆ ಸುದ್ದಿ ಹೇಳಿದ್ರಿ. ಇವಾಗ ನಾನೀಗ ದೇವಸ್ಥಾನಕ್ ಹೋಗಿ ನೈವೇದ್ಯ ಮಾಡಿಸ್ಕೊಂಡ್ ಬರ್ತೀನಿ. ಈಗ ಇನ್ಯಾಕ್ ತಡ ಮಾಡ್ತೀರಾ? ನಮ್ ಕಡೆಯಿಂದ ಅಂತೂ ಈ ಮದ್ವೆಗೆ ಒಪ್ಕೊಂಡಿದೀವಿ. ನಮ್ಮ ಕಡೆಯಿಂದನೂ ಈ ಸಂಬಂಧ ಒಪ್ಪಿಗೆ ಆಗಿದೆ. ಲಲಿತ್, ಎಲ್ರಿಗೂ ಹೋಗಿ ಸ್ವೀಟ್ ತಗೊಂಡ್ ಬಾ, ಮತ್ತೆ ಪುರೋಹಿತರಿಗೂ ಹೇಳಿ ಡೇಟನ್ನ ಫಿಕ್ಸ್ ಮಾಡಿಸ್ಬಿಡು. ವರದಕ್ಷಿಣೆ ಇಲ್ದಿರೋ ಸಂಬಂಧ ಮತ್ತೆ ಹೈ ಪ್ರೊಫೈಲ್ ಇರೋ ಅಂತ ಹುಡುಗನ್ನ ಪಡ್ಕೊಂಡು ರೇವತಿಗೆ ತುಂಬಾ ಖುಷಿಯಾಗಿರತ್ತೆ, ಮತ್ತೆ ಪೂರ್ತಿ ಮನಸ್ಸಿಂದ ಮದ್ವೆ ತಯಾರಿ ಮಾಡ್ಕೋತಾ ಇರ್ತಾಳೆ. ಮದ್ವೆ ಡೇಟ್ ಕೂಡ ಒಂದ್ ತಿಂಗ್ಳಾದ್ಮೇಲೆ ಸಿಕ್ಕಿರತ್ತೆ. ಎಲ್ರೂ ಮದ್ವೆ ತಯಾರಿ ಮಾಡ್ಕೋತಿರ್ತಾರೆ. ಅರ್ಚನಾಗೆ ಅಮ್ಮನ್ ಬುದ್ಧಿ ಗೊತ್ತಿದ್ರಿಂದ ಅಮ್ಮ ಹೇಳೋ ಮಾತಿಗೆ ಅವಳು ವಿರೋಧ ಮಾಡೋದಿಲ್ಲ. ಮದ್ವೆ ದಿನ ರಾತ್ರಿ ಮದ್ವೆಗೆ ಎಲ್ಲ ತಯಾರಿ ಆಗಿತ್ತು, ಮತ್ತೆ ದಿಬ್ಬಣ ಕೂಡ ಬಂದಿತ್ತು, ಮತ್ತೆ ಎಲ್ರದ್ದು ಊಟ ಕೂಡ ಮುಗ್ದಿತ್ತು. ಮದ್ವೆ ಮುಹೂರ್ತದ ಸಮಯದಲ್ಲಿ ಜೈಮಾಲಾ ಖುಷಿನ ನೋಡ್ಬೇಕಾಗಿತ್ತು, ಯಾಕಂದ್ರೆ ವರದಕ್ಷಿಣೆ ಇಲ್ದೆ ಸಂಬಂಧ ಸಿಗೋದು ಕಷ್ಟ ಅಂತ ಗೊತ್ತಿತ್ತು. ಈಗ ಮುಹೂರ್ತದ ಸಮಯ ಬಂತು. ಎಲ್ರೂ ವಧುವರ ಜೊತೆ ಮಂಟಪದ ಮೇಲಿದ್ರು. ಪಂಡಿತರು ಸಹ ಮಂತ್ರ ಹೇಳೋದಕ್ಕೆ ಆರಂಭ ಮಾಡಿದ್ರು. ನಿಲ್ಸಿ. ಏನಾಯ್ತು ದೀನನಾಥ್ರೆ, ಇನ್ನೂ ಮುಹೂರ್ತ ಬಂದಿಲ್ವಾ? ನಾನ್ ಹೇಳ್ಬೇಕು ಅನ್ಕೊಂಡಿದ್ದೆ, ನೀವು ನಿಮ್ಮ ಮಗಳನ್ನ ಕೊಡ್ತಿದ್ದೀರಾ, ಅವಳನ್ನ ವಾಪಸ್ ಕರ್ಕೊಂಡ್ ಹೋಗಿ, ಯಾಕಂದ್ರೆ ಸಮಾಜ ನೋಡ್ತಿದೆ. ಏನ್ ಹೇಳ್ತಾ ಇದ್ದೀರಾ ನೀವು? ನೀವಂತೂ ಹೇಳಿದ್ರಿ ಅಲ್ವಾ ನಾವ್ ವರದಕ್ಷಿಣೆ ತಗೊಳಲ್ಲ ಅಂತ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಮತ್ತೆ ಎಲ್ಲಾ ವ್ಯಕ್ತಿಗಳು ಕೂಡ ಅವರ ಮಗಳಿಗೆ ಎಲ್ಲಾನು ಕೇಳ್ದೇನೆ ಕೊಟ್ ಕಳಿಸ್ತಾರೆ. ಅದು ನಮ್ಮ ವೈಯಕ್ತಿಕ ವಿಷಯ, ಈಗ ಈ ಮದ್ವೆ ಆಗ್ಲಿ ಬಿಡಿ, ಆಮೇಲೆ ಅದ್ರ ಬಗ್ಗೆ ಮಾತಾಡಿದ್ರೆ ಆಯ್ತು. ನನ್ನ ಕ್ಷಮಿಸ್ಬಿಡಿ, ಈ ತೀರ್ಮಾನ ಇಲ್ಲೇ ಆಗ್ಬೇಕು, ಇಲ್ಲಾಂದ್ರೆ ಮದ್ವೆ ಇಷ್ಟಕ್ಕೆ ನಿಲ್ಲುತ್ತೆ. ಇದು ತುಂಬಾ ದೊಡ್ಡ ತಪ್ಪು. ವರದಕ್ಷಿಣೆ ಕೇಳೋದು ಭಿಕ್ಷೆ ಬೇಡೋದಕ್ ಸಮ, ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ ಈ ಪ್ರಪಂಚದಲ್ಲಿ. ರೇವತಿ ವರದಕ್ಷಿಣೆ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ಲು. ಆಗ ಲಲಿತ್ ನಿಧಾನವಾಗಿ ಅಲ್ಲಿಗೆ ಬರ್ತಾನೆ. ಅಮ್ಮ, ನೀವು ವರದಕ್ಷಿಣೆ ಬಗ್ಗೆ ಹೇಳಿದ್ರಲ್ಲ, ಅದು ನಿಜಾನ? ಹಾ ಹಾ, ಖಂಡಿತ ಸತ್ಯ. ಮತ್ತೆ
ಇವರು ಈ ಮದುವೆನ ಮಾಡ್ಕೊಳ್ಳಲೇಬೇಕು. ಅಮ್ಮ ನಿಮಗೆ ನೆನಪಿದೆ ತಾನೆ ನನ್ನ ನೀಲಂ ಮದುವೆ ಯಾಕ್ ಬೇಡ ಅಂತ ಹೇಳಿದ್ರಿ ಅಂತ? ಅದು ಬೇರೆ ವಿಷಯ. ಇಲ್ಲ ಅಮ್ಮ ಅದೇನು ಬೇರೆ ಅಲ್ಲ, ಅವತ್ತು ನನಗೆ ವರದಕ್ಷಿಣೆ ಕಾರಣದಿಂದ ನನ್ನ ಮದುವೆ ಬೇಡ ಅಂದ್ರಿ, ಹಾಗಾಗಿ ನಾನು ಪ್ರಭಾತ್ ಮತ್ತೆ ನೀಲಂನ ಮಾರನೇ ದಿನ ಪಾರ್ಕ್ ಅಲ್ಲಿ ಭೇಟಿಯಾಗೋದು ಕರೆದೆ. ಮೂರು ಜನ ಪಾರ್ಕ್ಗೆ ಹೋಗಿ ಒಂದು ಬೆಂಚ್ ಮೇಲೆ ಕೂತ್ಕೊಂಡಿದ್ರು. ನೀನು ಇಷ್ಟು ಎಮರ್ಜೆನ್ಸಿ ನಲ್ಲಿ ನಮ್ಮನ್ನ ಯಾಕೆ ಇಲ್ಲಿ ಕರೆದೆ? ಎಲ್ಲ ಸರಿಯಾಗಿದೆ ತಾನೆ? ಹಾ ಹೇಳು, ಏನ್ ವಿಷಯ? ಅಮ್ಮ ವರದಕ್ಷಿಣೆ ಇಲ್ಲದೆ ಮದುವೆ ಬೇಡ ಅಂತ ಹೇಳ್ತಿದ್ದಾರೆ, ಹಾಗಾಗಿ ಮೊದಲು ತಂಗಿ ಮದುವೆ ಮಾಡ್ಬೇಕಂತೆ, ಆಗ ವರದಕ್ಷಿಣೆ ಕೊಡೋ ಹಾಗಿರಲ್ಲ, ಅದು ನನಗ್ ಸಿಗುತ್ತೆ. ಓಹೋ, ವಿಷಯ ಇದಾ ಲಲಿತ್? ಅವ್ರ ಮನಸ್ಸಲ್ಲಿರುವಂತ ಅಭಿಪ್ರಾಯನ ನಾವು ಬದಲಾಯಿಸಲೇಬೇಕು. ಅವ್ರಿಗೆ ಬರೀ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಪರವಾಗಿಲ್ಲ ಬಿಡು, ನಾವು ಮಾತಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸೋಣ. ಮತ್ತೆ ಇನ್ನೊಂದು ವಿಷಯ ನಾನು ತುಂಬಾ ದಿನದಿಂದ ಹೇಳಬೇಕು ಅನ್ಕೊಂಡಿದ್ದೀನಿ. ಆ ಹೇಳು. ಅರ್ಚನಾ ನಾನು ಮದುವೆ ಆಗ್ತೀನಿ, ಅದು ವರದಕ್ಷಿಣೆ ಇಲ್ಲದೆ. ಅದಕ್ಕೂ ಮುಂಚೆ ಆಂಟಿಗೆ ಅರ್ಥ ಮಾಡಿಸ್ಬೇಕು ವರದಕ್ಷಿಣೆ ತಪ್ಪಾದ ವಿಷಯ ಅಂತ. ಆದ್ರೆ ಇದು ಮಾಡೋದು ಹೇಗೆ? ನನ್ನ ಹತ್ರ ಒಂದು ಐಡಿಯಾ ಇದೆ. ಅಮ್ಮ ಇದು ನಮ್ಮ ಪ್ಲಾನೆ, ಈಗ ನೀವು ನಿಮ್ಮ ಆಲೋಚನೆನ ಬದಲಾಯಿಸ್ಕೊಳ್ಳೇಬೇಕು. ಹೌದಪ್ಪ, ನಾನು ಕಣ್ಣು ತೆಗೆಸ್ಬಿಟ್ಟೆ. ನೀನು ವರದಕ್ಷಿಣೆ ಸಮಯದಲ್ಲಿ ಅಪ್ಪ ಅಮ್ಮನ ತಲೆ ಮೇಲೆ ಎಷ್ಟು ದೊಡ್ಡ ಭಾರ ಇರತ್ತೆ ಗೊತ್ತಾ? ನನಗೀಗ ಅರ್ಥ ಆಯ್ತು, ನಿನ್ನ ಮದ್ವೆ ಕೂಡ ನೀಲಂ ಜೊತೆನೆ ಮಾಡಿಸ್ತೀನಿ, ಅದು ಕೂಡ ವರದಕ್ಷಿಣೆ ತಗೊಳ್ದೇನೆ. ಆಹಾ ಸಂಬಂಧಿಕರೇ, ಇದೇ ಸಂತೋಷದಲ್ಲಿ ಮೊದ್ಲು ಪ್ರಭಾತ್ ಮತ್ತೆ ಅರ್ಚನನ್ ಮದ್ವೆ ಆಗ್ಲಿ ಬಿಡಿ. ಎಲ್ರು ಕೂಡ ತುಂಬಾ ಜೋರಾಗಿ ನಗ್ತಾರೆ, ಮತ್ತೆ ಅವರಿಬ್ರು ಮದ್ವೆ ಕೂಡ ಆಗತ್ತೆ. ಆಮೇಲೆ ನೀಲಂ ಮತ್ತೆ ಲಲಿತ್ ಮದ್ವೆ ಡೇಟ್ ಕೂಡ ಫಿಕ್ಸ್ ಆಗತ್ತೆ. ಸ್ನೇಹಿತರೆ, ಈ ರೀತಿ ಲಲಿತ್ ಮತ್ತೆ ಅವನ ಸ್ನೇಹಿತರು ಹಳೆ ಪರಂಪರೆನ ತುಂಬಾ ಬುದ್ಧಿವಂತಿಕೆಯಿಂದ ನಿಲ್ಲಿಸ್ತಾರೆ. ಇದೇ ಪ್ರಕಾರ ಪ್ರತಿಯೊಬ್ಬ ಯುವಕರು ಮುಂದೆ ಬರಬೇಕು. ಆಕಾಂಕ್ಷಾ ಕುಟುಂಬ ಋಷಿಕೇಶದಲ್ಲಿತ್ತು. ಆಕಾಂಕ್ಷಾ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆದ ನಂತರ ಅವಳಪ್ಪ ಅವಳು ಓದನ್ನ ನಿಲ್ಲಿಸ್ಬಿಡ್ತಾರೆ. ಆಕಾಂಕ್ಷಾ ತಾಯಿ ಅವ್ರ ಅಪ್ಪನ ಹತ್ರ ಹೇಳ್ತಾಳೆ, ಸುರೇಂದರ್ ಆಕಾಂಕ್ಷಾ ಓದನ್ನ ನಿಲ್ಸೋದು ಒಳ್ಳೆ ವಿಷಯ ಅಲ್ಲ, ಅವಳು ಕೆಲ್ಸ ಸಿಗೋ ತನಕ ಅವಳಿನ್ನೂ ಓದ್ತಾ ಇರೋದು ಒಳ್ಳೇದು ಅಂತ ನನ್ಗನ್ಸತ್ತೆ. ಆಕಾಂಕ್ಷಾ ಕೆಲ್ಸ ಮಾಡೋ ಅವಶ್ಯಕತೆ ಇಲ್ಲ. ಯಾದವ್ ಅವ್ರ ಮಗ ಈಗ ಪೊಲೀಸ್ ಆಗಿದ್ದಾನೆ. ನಿನ್ಗೆ ಗೊತ್ತಲ್ವಾ ನಾನು ಮತ್ತೆ ರಾಕೇಶ್ ಯಾದವ್ ಎಷ್ಟು ವರ್ಷದ ಗೆಳೆಯರು ಅಂತ? ನಾನು ಆಕಾಂಕ್ಷಾಳ ಮದುವೆನ ರಾಕೇಶ್ ಅವ್ರ ಮಗನ್ಗೆ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಕೆಲ್ಸ ಸಿಕ್ಕಿರೋದು ಹುಡ್ಗನ್ಗೆ, ಹುಡ್ಗನ್ ಮೇಲೆ ಡಿಪೆಂಡ್ ಆದ್ರೆ ಹುಡ್ಗಿ ಯಾವಾಗ ಇಂಡಿಪೆಂಡೆಂಟ್ ಆಗೋದು? ಮುಂದಿನ ಭವಿಷ್ಯ ಯಾರಿಗ್ ಗೊತ್ತು? ನೀನೇನ್ ತಮಾಷೆ ಮಾಡ್ತಿದ್ಯಾ? ಹುಡುಗ ಸರ್ಕಾರದ ಕೆಲ್ಸ ಮಾಡ್ತಿದ್ದಾನೆ. ಆಕಾಂಕ್ಷಾ ಅವನ ಮದ್ವೆ ಆದ್ರೆ ಆಕಾಂಕ್ಷಾಗೆ ಕೆಲ್ಸ ಮಾಡೋ ಅಗತ್ಯ ಏನು ಗೊತ್ತಾಯ್ತಾ? ನಾನಿರ್ಬೇಕಂದ್ರೆ ನೀನು ಕೆಲ್ಸ ಮಾಡೋ ಅಗತ್ಯ ಯಾವತ್ತಾದ್ರೂ ಬಂತ ಹೇಳು ನನ್ಗೆ. ಸುರೇಂದರ್ ತನ್ನ ಹೆಂಡತಿ ಬಾಯನ್ನ ಮುಚ್ಚಿಬಿಡ್ತಾನೆ, ಮತ್ತೆ ಸ್ವಲ್ಪ ದಿನದ ನಂತರ ಮದ್ವೆನ ಪಕ್ಕಾ ಮಾಡ್ಕೊಳ್ಳೋದಿಕ್ಕೆ ಯಾದವ್ ಮನೆಗ್ ಹೋಗ್ತಾನೆ. ರಾಕೇಶ್, ನಮ್ಮಿಬ್ಬರ ಕುಟುಂಬದ ಬಗ್ಗೆ ಗೊತ್ತೇ ಇದೆ, ನಾವು ನೇರವಾಗಿ ಮದ್ವೆ ದಿನನ ಫಿಕ್ಸ್ ಮಾಡ್ಬಿಡೋಣ. ಹಾಗೆ ಹೇಗ್ ಡೇಟ್ ಫಿಕ್ಸ್ ಮಾಡಕ್ಕಾಗುತ್ತೆ? ಮೊದ್ಲು ವರದಕ್ಷಿಣೆ ಮಾತ್ ಮಾತಾಡ್ಬೇಕಲ್ವಾ? ನೀನ್ ಇವತ್ವರೆಗೂ ಯಾವತ್ತು ವರದಕ್ಷಿಣೆ ಬಗ್ಗೆ ಮಾತಾಡ್ಲೇ ಇಲ್ಲ. ಆದ್ರೇನು, ನಾನ್ ನನ್ನ ಮಗಳ ಮದ್ವೆಗೆ ಎಲ್ಲಾ ಸಾಮಾನನ್ನು ಕೊಟ್ಟೇ ಕೊಡ್ತೀನಿ. ನನ್ನ ಮಗ ಸರ್ಕಾರದ ಕೆಲ್ಸದಲ್ಲಿದ್ದಾನೆ, ಹಾಗಾಗಿ ವರದಕ್ಷಿಣೆ ಬಗ್ಗೆ ಮಾತಾಡ್ಲೇಬೇಕು. ನಮ್ಗೆ ವರದಕ್ಷಿಣೆ ಜೊತೆಗೆ ಒಂದು ಕಾರು ಮತ್ತೆ 10 ಲಕ್ಷ ಹಣ ಬೇಕು. ಸುರೇಂದರ್ ಹೇಗೋ ಮಾಡಿ ಕಾರನ್ನಂತೂ ಹಂಚಿಬಿಡ್ತಾನೆ, ಆದ್ರೆ ಅವನು ಕ್ಯಾಶ್ ಅನ್ ಮಾತ್ರ 7 ಲಕ್ಷ ಮಾತ್ರ ಕೊಡಕ್ಕಾಗೋದು. ಹೇಗೋ ಮಾಡಿ ಮದ್ವೆ ಏನೋ ಆಗೋಯ್ತು, ಆದ್ರೆ ರಾಕೇಶ್ ಕುಟುಂಬ ಮದ್ವೆ ಸಮಯದಲ್ಲಿ ಅವ್ರ ಮುಖಾನ ಓದಿಸ್ಕೊಂಡಿದ್ರು. ಮದ್ವೆ ಆದ್ಮೇಲೂ ಕೂಡ ಪ್ರತಿದಿನ ಆಕಾಂಕ್ಷಾ ಅವ್ರ ಅತ್ತೆ ಮನೆಯಲ್ಲಿ ಬೈಸ್ಕೋಬೇಕಾಗಿತ್ತು. ಅವಳ ಗಂಡ ರಾಹುಲ್ ದುಡ್ಡುಗೋಸ್ಕರ ಪ್ರತಿದಿನ ಅವಳಿಗೆ ಕಷ್ಟ ಕೊಡ್ತಿದ್ದ. ನಿಮ್ಮಪ್ಪ ನನಗೆ ಮದ್ವೆ ದಿನ 7 ಲಕ್ಷ ಅಷ್ಟೇ ಕೊಟ್ಟಿದ್ದು, ನಿಮ್ಮಪ್ಪನ ಅರ್ಧ ದುಡಿಮೆ ನನಗೆ ಪ್ರತಿ ತಿಂಗಳು ಬರಬೇಕು. ನಿಮಗೇನ್ ತಲೆ ಕೆಟ್ಟಿದ್ಯಾ? ನನ್ಗೊಬ್ಳು ತಂಗಿ ಇದ್ದಾಳೆ, ಮನೆಯಲ್ಲಿ ಎಷ್ಟು ಖರ್ಚಿರತ್ತೆ ಗೊತ್ತಾ? ಅವರಿಗೆ ದುಡ್ಡಿನ ಅಗತ್ಯ ಇರೋದಿಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನಿನ್ ಮನೆಯಿಂದ ದುಡ್ಡು ತಗೊಂಬಾ, ಇಲ್ಲಂದ್ರೆ ನಿನ್ಗೆ ಡೈವರ್ಸ್ ಕೊಡ್ತೀನಿ. ಆಕಾಂಕ್ಷಾ ಮದ್ವೆ ಮುರಿಬಾರ್ದು ಅನ್ನೋ ಕಾರಣಕ್ಕೆ ಆಕಾಂಕ್ಷಾ ತಂದೆ ಅವ್ರ ಸ್ಯಾಲ್ರಿನಲ್ಲಿ ಒಂದು ಭಾಗನ ಅವಳ ಗಂಡಂಗ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಒಂದಿನ ಆಕಾಂಕ್ಷಾ ತಂದೆ ಆಕ್ಸಿಡೆಂಟ್ ಆಗೋಗತ್ತೆ. ಅವ್ರನ್ನ ನೋಡ್ಕೊಳ್ಳೋದಕ್ಕೆ ತುಂಬಾ ದುಡ್ಡು ಖರ್ಚಾಯ್ತು, ಆದ್ರೆ ಸುರೇಂದರ್ ಬದುಕುಳಿಲಿಲ್ಲ. ಆಕಾಂಕ್ಷಾ ತಾಯಿಯ ತಲೆ ಮೇಲೆ ಕಷ್ಟಗಳ ಸುರಿಮಳೆ ಶುರುವಾಯ್ತು. ಅವ್ರ ಕೊನೆ ಮಗಳು ಓದೋದ್ರ ಖರ್ಚನ್ನ ನಿಭಾಯಿಸ್ಬೇಕಾಗಿತ್ತು, ಜೊತೆಗೆ ಮನೆ ಖರ್ಚಂತೂ ಇದ್ದೇ ಇತ್ತು. ಇನ್ಕಮ್ ಯಾವುದೇ ಸೋರ್ಸ್ ಇರಲಿಲ್ಲ, ಎಲ್ಲಾ ದುಡ್ಡು ಸುರೇಂದರ್ ಟ್ರೀಟ್ಮೆಂಟ್ಗೆ ಮತ್ತೆ ಆಕಾಂಕ್ಷಾ ಮದ್ವೆನಲ್ಲಿ ಖರ್ಚಾಗೋಗಿತ್ತು. ಆಕಾಂಕ್ಷಾ ತಾಯಿಯ ತಲೆನಲ್ಲಿ ಒಂದು ಐಡಿಯಾ ಬಂತು. ಅವ್ರ ಮನೆ ರಸ್ತೆ ಬದಿನಲ್ಲೇ ಇತ್ತು. ಪ್ರತಿ ವರ್ಷ
ಋಷಿಕೇಶ್ಗೆ ಟೂರಿಸ್ಟ್ಗಳ ಸುರಿಮಳೆನೇ ಬರ್ತಾ ಇತ್ತು. ಆಕಾಂಕ್ಷಾ ತಾಯಿ ಮನೆನೇ ರೆಸ್ಟೋರೆಂಟ್ ಆಗಿ ಬದಲಾಯಿಸಿದ್ರು. ತಾಯಿ ತನ್ನ ಸಣ್ಣ ಮಗಳ ಜೊತೆ ಸೇರ್ಕೊಂಡು ರೆಸ್ಟೋರೆಂಟ್ನ ನಡೆಸ್ತಾ ಇದ್ರು. ಒಂದು ದಿನ ಆಕಾಂಕ್ಷಾ ಅಳ್ತಾ ಅಳ್ತಾ ತನ್ನ ಅಮ್ಮನ ಹತ್ರ ಬರ್ತಾಳೆ. ಏನಾಯ್ತು ಆಕಾಂಕ್ಷಾ, ನಿನ್ನ ಅತ್ತೆ ಮನೆಯವರು ಮತ್ತೆ ನಿನ್ಗೆ ತೊಂದರೆ ಕೊಡ್ತಾ ಇದ್ದಾರಾ? ಅಮ್ಮ, ರಾಕೇಶ್ ನನ್ಗೆ ಡಿವೋರ್ಸ್ ಮಾಡಿದ್ದಾರೆ. ಮದುವೆಗೆ ಮುಂಚೆ ನಾನು ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕಾಗಿತ್ತಮ್ಮ. ಇವತ್ ನಾನು ಯಾರಿಗೂ ಹೊರೆ ಆಗಿರ್ತಾ ಇರ್ಲಿಲ್ಲ ಅಮ್ಮ. ಮಗಳೇ, ಆಗೋಗಿದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲಮ್ಮ. ರಾಹುಲ್ ಮತ್ತೆ ಅವ್ರ ಕುಟುಂಬದವರು ನಿನ್ ಜೊತೆ ಹೇಗೆಲ್ಲ ನಡ್ಕೊಂಡಿದಾರೋ ಅದಕ್ಕೆ ಅವರು ಅನುಭವಿಸ್ಲೇಬೇಕಾಗತ್ತೆ. ನೀನು ನಮ್ ಜೊತೆ ನಮ್ ರೆಸ್ಟೋರೆಂಟಲ್ಲಿ ಕೈ ಜೋಡ್ಸು. ನಮ್ ರೆಸ್ಟೋರೆಂಟ್ ಚೆನ್ನಾಗ್ ನಡೆದ್ರೆ ಆಗ ನಾವು ಇಂಡಿಪೆಂಡೆಂಟ್ ಆಗಿ ಬದುಕ್ಬಹುದು. ಆಕಾಂಕ್ಷಾ ಕೂಡ ತನ್ನ ತಾಯಿಯ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಕ್ ಶುರು ಮಾಡಿದ್ಲು. ರೆಸ್ಟೋರೆಂಟ್ಗೆ ತುಂಬಾ ಕಮ್ಮಿ ಜನ ಬರ್ತಾ ಇದ್ರು. ಒಂದು ದಿನ ಆಕಾಂಕ್ಷಾ ತನ್ನ ಮೇಲೆ ಮತ್ತೆ ತನ್ನ ಕುಟುಂಬದಲ್ಲಿ ನಡೆದಂತ ಘಟನೆಗಳನ್ನ ಬರೆದು ಒಂದು ಆರ್ಟಿಕಲ್ ಮಾಡಿ ಒಂದು ನ್ಯೂಸ್ ಪೇಪರ್ ಇಮೇಲ್ ಐಡಿಗೆ ಕಳಿಸ್ತಾಳೆ. ಆಕಾಂಕ್ಷಾ ಆ ಆರ್ಟಿಕಲ್ನ ಹೆಣ್ಮಕ್ಕಳನ್ನ ಜಾಗೃತಗೊಳಿಸೋದಕ್ಕೋಸ್ಕರ ಬರೆದಿರ್ತಾಳೆ. ಮತ್ತೆ ಅದರಲ್ಲಿ ಅವಳು ಹೇಳಿರ್ತಾಳೆ, ಹೆಣ್ಮಕ್ಳು ಮದ್ವೆ ಆಗೋಕ್ ಮುಂಚೆ ತಮ್ ಕಾಲ್ ಮೇಲೆ ತಾವು ನಿಂತ್ಕೊಳ್ಳೋದು ತುಂಬಾ ಮುಖ್ಯ ಅಂತ. ಆ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಆಗತ್ತೆ, ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ. ಸಹಾನುಭೂತಿ ತೋರಿಸೋದಕ್ಕೋಸ್ಕರ ಆಕಾಂಕ್ಷಾ ತಾಯಿಯ ರೆಸ್ಟೋರೆಂಟ್ಗೆ ಜನಗಳು ತುಂಬಾ ಬರ್ತಾ ಇದ್ರು. ಆ ಆರ್ಟಿಕಲ್ ಮೂಲಕ ರೆಸ್ಟೋರೆಂಟ್ಗೆ ಒಳ್ಳೆ ಪಬ್ಲಿಸಿಟಿ ಸಿಕ್ತು. ತುಂಬಾ ಜನ ಟೂರಿಸ್ಟ್ ಆ ರೆಸ್ಟೋರೆಂಟ್ಗೆ ಬರ್ತಾ ಇದ್ರು, ಅದರಿಂದ ಅವ್ರಿಗೆ ಒಳ್ಳೆ ಸಂಪಾದನೆ ಕೂಡ ಆಗ್ತಿತ್ತು. ಇನ್ನೊಂದ್ ಕಡೆ ರಾಹುಲ್ ತುಂಬಾ ವರದಕ್ಷಿಣೆ ತಗೊಂಡು ಎರಡನೇ ಮದ್ವೆ ಮಾಡ್ಕೊಂಡಿದ್ದ. ಆಮೇಲೆ ಅವನು ಎರಡನೇ ಹೆಂಡತಿನ ಕೂಡ ಆಕಾಂಕ್ಷಾನ ಹೇಗ್ ಬಿಟ್ನೋ ಅದೇ ತರ ಬಿಡೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಆದ್ರೆ ರಾಹುಲ್ ಎರಡನೇ ಹೆಂಡತಿ ಮನೆಯವರು ರಾಹುಲ್ ಮೇಲೆ ಈ ವರದಕ್ಷಿಣೆ ತಗೊಂಡಿರೋದಿಕ್ಕೆ ಕೇಸ್ ಹಾಕ್ತಾರೆ. ಒಂದ್ ದಿನ ರಾಹುಲ್ ಆಕಾಂಕ್ಷಾ ರೆಸ್ಟೋರೆಂಟ್ ಬರ್ತಾನೆ. ಆಕಾಂಕ್ಷಾ, ನನ್ನ ಕ್ಷಮಿಸ್ಬಿಡು, ನಾನ್ ನಿನ್ನ ಹತ್ರ ತುಂಬಾ ಕೆಡ್ದಾಗ ನಡ್ಕೊಂಡೆ. ನನ್ನ ಇನ್ನೊಂದ್ ಹೆಂಡತಿ ನನ್ನ ಮೇಲೆ ಡೌರಿ ಕೇಸ್ ಅನ್ನ ಹಾಕಿದ್ದಾಳೆ. ಅವಳು ನನ್ನ ಕುಟುಂಬದವ್ರ ಮೇಲೆ ತುಂಬಾ ಆರೋಪನ ಮಾಡಿದಾಳೆ. ನಿನ್ ನನ್ ಪರವಾಗಿ ಮಾತಾಡು, ಆಗ ನಾನು ಈ ಕೇಸ್ನ ಗೆಲ್ತೀನಿ. ನಾನ್ ನಿನ್ಗೆ ಮಾತ್ ಕೊಡ್ತೀನಿ, ನಾನೇನಾದ್ರೂ ಈ ಕೇಸ್ನ ಗೆದ್ರೆ ನಾನ್ ನಿನ್ನ ಮನೆಗ್ ವಾಪಸ್ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಯಾವತ್ತೂ ನಿನ್ನ ಕಳ್ಸೋದಿಲ್ಲ. ಈಗ ನಾನು ನಿನ್ ಮೇಲೆ ಡಿಪೆಂಡ್ ಆಗಿಲ್ಲ, ನನ್ ಕಾಲ್ ಮೇಲೆ ನಾನ್ ನಿಂತಿದ್ದೀನಿ. ನಿನ್ನಂತ ದುರಾಸೆ ಜನಗಳಿಗೆ ನೀವ್ ಮಾಡಿರೋ ಕರ್ಮದ ಫಲ ಅನುಭವಿಸ್ಲೇಬೇಕು. ನಾನು ಖಂಡಿತ ಸಾಕ್ಷಿ ಹೇಳೋದಿಲ್ಲ. ರಾಹುಲ್ ಮತ್ತೆ ಅವನ ಕುಟುಂಬದವ್ರಿಗೆ ವರದಕ್ಷಿಣೆ ತಗೊಂಡಿದ್ರ ಮೇಲೆ ಜೈಲ್ ಶಿಕ್ಷೆ ಆಯ್ತು. ಇನ್ನೊಂದ್ ಕಡೆ ಆಕಾಂಕ್ಷಾ ಮತ್ತೆ ಅವಳ ತಾಯಿ ಅವ್ರ ಬಿಸ್ನೆಸ್ನ ದೊಡ್ಡದ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಅವರು ಸಿಟಿನಲ್ಲಿ ಇನ್ನು ಎರಡು ಕಡೆ ತಮ್ಮ ರೆಸ್ಟೋರೆಂಟ್ನ ಓಪನ್ ಮಾಡ್ತಾರೆ, ಮತ್ತೆ ಅದ್ರಲ್ಲಿ ಹೆಣ್ಮಕ್ಕಳನ್ನೇ ಕೆಲ್ಸಕ್ಕಿಟ್ಕೋತಾರೆ. ಆಕಾಂಕ್ಷಾ ಮತ್ತೆ ಅವಳ ತಾಯಿ ಅವ್ರ ಊರಲ್ಲಿ ಎಷ್ಟೋ ಜನ ಹೆಣ್ಮಕ್ಕಳಿಗೆ ಪ್ರೇರಣೆ ಆಗಿರ್ತಾರೆ. ಸ್ನೇಹಿತರೆ, ಈ ಕತೆಯ ಉದ್ದೇಶ ಒಂದೇ, ಹೆಣ್ಮಕ್ಳು ಮದ್ವೆಗ್ ಮುಂಚೆ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ಭವಿಷ್ಯದಲ್ಲಿ ಎಂತಹ ಸಂದರ್ಭಗಳನ್ನ ಅವರು ಎದುರಿಸ್ಬೇಕಾಗತ್ತೋ ಗೊತ್ತಿರೋದಿಲ್ಲ.